ವಿದ್ಯಾರ್ಥಿಗಳಿಗೆ ಇಂದಿನ ನಮ್ಮ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ವಿದ್ಯಾರ್ಥಿಗಳೇ, ಇಂದಿನ ನಮ್ಮ ತರಗತಿಯಲ್ಲಿ ನಾವು ವಾಲ್ಪರೆ ಅಭಿವೃದ್ಧಿ ತಂದ ದುರಂತ ಎಂಬಂತಹ ಗದ್ಯ ಪಾಠವನ್ನ ಚರ್ಚಿಸುತ್ತಾ ಹೋಗೋಣ. ವಾಲ್ಪರೆ ಅಭಿವೃದ್ಧಿ ತಂದ ದುರಂತ ಎಂಬ ಪಾಠವನ್ನ ಕೃಪಾಕರ ಸೇನಾನಿ, ಕೃಪಾಕರ ಸೇನಾನಿ ಹಾಗೂ ಕೆ ಪುಟ್ಟಸ್ವಾಮಿ, ಕೃಪಾಕರ ಸೇನಾನಿ ಹಾಗೂ ಕೆ ಪುಟ್ಟಸ್ವಾಮಿಯವರು ಬರೆದಿರುವಂತಹ ಈ ಒಂದು ಪರಿಸರದ ಒಂದು ಪಾಠದ ಕುರಿತು ನಾವು ಚರ್ಚಿಸುತ್ತಾ ಹೋಗೋಣ. ಕೃಪಾಕರ ಸೇನಾನಿ ಮತ್ತು ಕೆ ಪುಟ್ಟಸ್ವಾಮಿಯವರು ಪರಿಸರದ ಬಗ್ಗೆ ಜಾಗೃತಿಯನ್ನು ಮೂಡಿಸುತ್ತಾ ಅಭಿವೃದ್ಧಿ ಹೊಂದುತ್ತಾ ಅಥವಾ ಆಧುನಿಕತೆಗಳಿಂದ ಹೋಗುತ್ತಿರುವಂತಹ ನಮ್ಮ ಸಮಾಜ ಯಾವ ರೀತಿ ಪರಿಸರದ ಮೇಲೆ ಒಂದು ಅತ್ಯಾಚಾರ ಮಾಡ್ತಿದೆ ಎನ್ನುವುದನ್ನ ನಾವಿಲ್ಲಿ ತಿಳಿಯಪಡಿಸ್ತಾ ಹೋಗೋಣ. ಮೊದಲಿಗೆ 18ನೇ ಶತಮಾನದ ಅಂತ್ಯ ಭಾಗ ವಿದ್ಯಾರ್ಥಿಗಳೇ ಅರ್ಥ ಮಾಡಿಕೊಳ್ಳಿ. 18ನೇ ಶತಮಾನದ ಅಂತ್ಯ ಭಾಗ. 18ನೇ ಶತಮಾನದಲ್ಲಿ ಭಾರತ ದೇಶದಲ್ಲಿ ಬ್ರಿಟಿಷರಿದ್ದರು. ಆ ಒಂದು ಬ್ರಿಟಿಷರಿದ್ದಂತಹ ಒಂದು ಸಂದರ್ಭದಲ್ಲಿ ಬ್ರಿಟಿಷರು ರಾಷ್ಟ್ರದೆಲ್ಲೆಡೆ ಆಧಿಪತ್ಯ ಸಾಧಿಸಿದ್ದ ಸಮಯ. ಭಾರತವು ಅಂದಿನ ಕಾಲಕ್ಕೆ ಬ್ರಿಟಿಷ್ ಸಾಮ್ರಾಜ್ಯ ಶಾಹಿಗೆ ಒಳಗಾದಂತಹ ಒಂದು ದೇಶವಾಗಿತ್ತು. ಇಡೀ ಭಾರತದಾದ್ಯಂತ ಬ್ರಿಟಿಷರೇ ಆಳ್ವಿಕೆಯನ್ನು ಮಾಡುತ್ತಿದ್ದಂತಹ ಒಂದು ಸಮಯದಲ್ಲಿ ಅನನ್ಯ ಜೀವ ಸಂಕುಲಗಳಿಂದ ಸಮೃದ್ಧವಾಗಿದ್ದ ಪಶ್ಚಿಮ ಘಟ್ಟಗಳ ಶ್ರೇಣಿಯ ನಡುವಿನ ಒಂದು ದಟ್ಟ ಅರಣ್ಯ ಪ್ರದೇಶ. ಅನನ್ಯ ಜೀವ ಸಂಕುಲ ಅಂದರೆ ಪ್ರಾಣಿ ಪಕ್ಷಿಗಳಿಂದ ಕೂಡಿದಂತಹ ಒಂದು ದೊಡ್ಡ ಬೃಹತ್ತಾದ ಕಾಡಿನಲ್ಲಿ ಒಂದು ದೊಡ್ಡ ಕಾಡಿನ ಒಂದು ಘಟನೆ ಬಗ್ಗೆ ಹೇಳ್ತಾರೆ. ಆಗ ಈ ಪ್ರದೇಶಕ್ಕೆ ಯಾವುದೇ ಹೆಸರಿಲ್ಲ. ಈ ಪಶ್ಚಿಮ ಘಟ್ಟದಲ್ಲಿ ಸಸ್ಯ ಶ್ಯಾಮಲವಾಗಿ ಪಕ್ಷಿಗಳಿಂದ ಪ್ರಾಣಿಗಳಿಂದ ಕಾಡು ಪ್ರಾಣಿಗಳಿಂದ ಆವೃತವಾದ ಒಂದು ದಟ್ಟ ಕಾಡಿತ್ತಂತೆ. ಆ ಕಾಡಿಗೆ ಆಗಿನ ಕಾಲಕ್ಕೆ ಯಾವುದೇ ಹೆಸರಿರಲಿಲ್ಲ. ಗಗನಚುಂಬಿ ಮರಗಳ ಮೇಲ್ಛಾವಣಿಯನ್ನು ಭೇದಿಸಿ ಭೂಸ್ಪರ್ಶ ಮಾಡಲು ಸೂರ್ಯ ಕಿರಣಗಳು ಸೆಣಸುತ್ತಿದ್ದ ದಟ್ಟವಾದ ಕಾಡು. ಗಗನಚುಂಬಿ ಅಂದ್ರೆ ಆಕಾಶದ ಎತ್ತರಕ್ಕೆ ಬೆಳೆದಂತಹ ಒಂದು ಮರಗಳ ನಡುವಿನಿಂದ ಸೂರ್ಯನ ಕಿರಣಗಳು ಭೂಮಿಯನ್ನು ಸಹ ತಾಕಲು ಹೆಣಗಾಡುತ್ತಿದ್ದಂತಹ ಒಂದು ಸಮಯ ಅಂತೆ. ಕಾರಣ ಏನಪ್ಪ ಅಂದ್ರೆ ದಟ್ಟಾರಣ್ಯಗಳಲ್ಲಿ ಎಲೆಗಳಿಂದ ಆವೃತವಾದಂತಹ ಬಳ್ಳಿಗಳಿಂದ ಆವೃತವಾದಂತಹ ಬೃಹತ್ ಮರಗಳಿರುತ್ತವೆ. ಆದ ಕಾರಣ ಸೂರ್ಯನ ಕಿರಣಗಳು ಸಹ ಭೂಮಿಗೆ ಬೀಳದಂತೆ ಆ ತರವಾದಂತಹ ಒಂದು ಕಾಡಾಗಿರುತ್ತೆ. ಸರ್, ಆ ಕಾಡು ಹೇಗಿರಬಹುದು? ಬಹುಶಃ ನನಗೂ ಗೊತ್ತಿಲ್ಲ. ನೋಡೋಣ. ನಡು ನಡುವೆ ಹುಲ್ಲುಗಾವಲ ಅನಂತ ಬಯಲು, ಮಧ್ಯ ಮಧ್ಯದಲ್ಲಿ ಹುಲ್ಲುಗಾವಲಿರುವಂತಹ ದೊಡ್ಡ ದೊಡ್ಡ ಬಯಲು ಪ್ರದೇಶವಿದೆ. ಅದರ ಏಕಾಂತತೆ ಮುರಿಯುವಂತಹ ಶೋಲಾ ಕಾಡು, ಅದರಲ್ಲಿರುವಂತಹ ಏಕಾಂತತೆ ಮುರಿಯುವಂತಹ ಒಂದು ದೊಡ್ಡ ದೊಡ್ಡ ಮಧ್ಯ ಮಧ್ಯದಲ್ಲಿ ಕಾಡಿನೊಳಗೆ ಮತ್ತೆ ಸಣ್ಣ ಪುಟ್ಟ ಪೊದೆ ಪೊದೆಗಳ ರೀತಿಯಾಗಿ ಆವರಿಸಿಕೊಂಡಿತ್ತಂತೆ. ಪರ್ವತ ಶ್ರೇಣಿಗಳ ನಡುವೆ ಅಕ್ಷಾಂಶ ರೇಖಾಂಶಗಳನ್ನು ಬರೆದಂತೆ ಹರಿಯುವ ಹಳ್ಳ ಕೊಳ್ಳಗಳು. ನೋಡಿ, ಒಂದು ಚಿತ್ರದ ರೀತಿಯಲ್ಲಿ ಕಾಣಿಸ್ತಾ ಇದೆ ನಮಗೆ ಇಲ್ಲಿ. ಏನಪ್ಪ ಅಂತಂದ್ರೆ ಒಂದು ಬೃಹತ್ ಕಾಡು. ಆ ಕಾಡಿನ ಒಳಗಡೆ ಬೆಟ್ಟ ಗುಡ್ಡಗಳು, ಝರಿ ಜಲಪಾತಗಳು, ಆ ಕ್ರೂರ ಪ್ರಾಣಿಗಳು, ಪಕ್ಷಿಗಳು, ಎಲ್ಲ ರೀತಿಯಾದಂತಹ ಒಂದು ಭಯಾನಕವನ್ನು ಸೃಷ್ಟಿಸುವಂತಹ ಒಂದು ಕಾಡು ಅದಾಗಿರುತ್ತದೆ. ಆಗಿನ ಕಾಲಕ್ಕೆ ಆ ಕಾಡಿಗೆ ಯಾವುದೇ ಹೆಸರಿರುವುದಿಲ್ಲ, ಯಾವುದೇ ಹೆಸರಿರಲ್ಲ. ಕಗ್ಗತ್ತಲ ಕಂಡ ಎಂದು ಹೆಸರಾಗಿದ್ದ ಆಫ್ರಿಕಾದಂತೆ ಅದು ಹೊರಗಿನ ಜನರಿಗೆ ಪರಿಚಯದಲ್ಲಿಲ್ಲ. ಕಗ್ಗತ್ತಲ ಕಂಡ ಎಂದು ಯಾವುದನ್ನು ಕರಿತೀವಿ? ಆಫ್ರಿಕಾ ಖಂಡವನ್ನು ಕರಿತೀವಿ. ಆ ರೀತಿ ಆಫ್ರಿಕಾ ಖಂಡದ ತರ ಈ ಕಾಡಿನ ಒಳಗೆ ಯಾರು ಸಹ ಜನ ಒಳಗೆ ಹೋಗ್ತಿದ್ದಂತೆ ಭಯಕ್ಕಾಗಿ. ನೋಡಿ, ನಂತರದ ದಿನದಲ್ಲಿ ವಾಲ್ಪರೆ ಎಂದು ನಾಮಕರಣಗೊಂಡ ಈ ನಿಗೂಢ ಪ್ರದೇಶದ ಅಂತರಂಗವನ್ನು ಭೇದಿಸುವ ಸಾಹಸಿಗರು ಯಾರೂ ಅಲ್ಲಿಗೆ ಬರಲಿಲ್ಲ. ಇಷ್ಟೊತ್ತು ಹೆಣ್ಣಲ್ವ, ಈ ಮೊದಲ ಚರಣದಲ್ಲಿ ಆ ಕಾಡಿನ ಬಗ್ಗೆ ಒಂದು ವರ್ಣನೆ ಇದೆ. ಒಂದು ದಟ್ಟ ಪಶ್ಚಿಮ ಘಟ್ಟಗಳಿಂದ ಕೂಡಿರುವಂತಹ ಒಂದು ಬೃಹತ್ತಾದಂತಹ ಕಾಡು. ಆ ಕಾಡಿನಲ್ಲಿ ಅನಂತ ಬಯಲು ಪ್ರದೇಶ, ಪ್ರಾಣಿ ಪಕ್ಷಿಗಳಿಂದ ಕೂಡಿರುವಂತಹ ಒಂದು ದೊಡ್ಡ ದೊಡ್ಡ ಬೆಟ್ಟ ಗುಡ್ಡ ಚರಿ ಜಲಪಾತಗಳೆಲ್ಲ ಒಳಗೊಂಡಂತಹ ಒಂದು ಕಾಡು. ಆ ಕಾಡಿಗೆ ಯಾವುದೇ ಒಂದು ಹೆಸರಿರಲಿಲ್ಲ. ತದನಂತರದಲ್ಲಿ ಆ ಕಾಡು ವಾಲ್ಪರೈ ಎಂದು ನಾಮಕರಣಗೊಳ್ಳುತ್ತದೆ.
ಆಗುತ್ತದೆ ಆ ಕಾಡಿನ ಹೆಸರೇನು ವಾಲ್ಪರೈ ಎಂದು ನಾಮಕರಣ ಆಗುತ್ತೆ ಅಂತ ಆ ವಾಲ್ಪರೈಯನ್ನು ಭೇದಿಸುವಂತ ಯಾವ ಸಾಹಸಿಗರು ಸಹ ಅಲ್ಲಿಗೆ ಬಂದಿರಲ್ಲ ಈಗ ನೋಡೋಣ ಏನಿರುತ್ತೆ ಅಂತ ಆದರೆ ಬ್ರಿಟಿಷರು ಆಗಮಿಸಿದ ನಂತರ ಈ ಅಜ್ಞಾತ ವಲಯವಾಗಿ ಬಹಳ ದಿನ ಉಳಿಯಲಿಲ್ಲ ಯಾವಾಗ ಬ್ರಿಟಿಷರು ನಮ್ಮ ಈ ಒಂದು ಕಾಡಿ ಬರ್ತಾರೋ ಆ ನಂತರ ಯಾವುದೇ ಕಾರಣಕ್ಕೂ ಸಹ ಅದು ಜಾಸ್ತಿ ದಿನ ಅನಾಥವಾಗಲೇ ಇಲ್ಲ ಕಾರಣ ಏನಪ್ಪ ಅಂದ್ರೆ ಬ್ರಿಟಿಷರಲ್ಲಿ ಹೊಸದನ್ನು ಶೋಧಿಸುವ ಹಾಗೂ ಸಂಶೋಧಿಸುವಂತಹ ಗುಣ ಅವರ ಆನುಷಂಗಿಕವಾಗಿಯೇ ಬಂದಿರುತ್ತದೆ ಯಾರಿಗೆ ಬ್ರಿಟಿಷರಿಗೆ ನಾವು ಏನ್ ಮಾಡ್ತೀವಿ ಹೊಸದನ್ನ ಕಲಿಯೋದ್ರಲ್ಲಿ ಹಿಂದೆಟ್ಟಾಗ್ತೀವಿ ಆದರೆ ಬ್ರಿಟಿಷರು ಪ್ರತಿಯೊಂದು ವಿಷಯವನ್ನ ಸೂಕ್ಷ್ಮವಾಗಿ ಕುತೂಹಲ ಭರಿತವಾಗಿ ಹೊಸ ಹೊಸದನ್ನು ಅನ್ವೇಷಿಸುವಂತಹ ಗುಣ ಅವರಿಗೆ ಅನುವಂಶಿಕವಾಗಿ ವಂಶವಾಹಿಯಾಗಿ ಬಂದಿರುತ್ತೆ ಅಂತ ಇಲ್ಲಿ ಹೇಳ್ತಾರೆ ವಾಲ್ಪರೈ ಅಭಿವೃದ್ಧಿ ವಾಲ್ಪರೈ ಎನ್ನುವಂತಹ ಕಾಡನ್ನ ಒಳಗೆ ಹೋಗಲು ಸಹ ಭಯ ಬಿಡಿದಂತ ಸಂದರ್ಭದಲ್ಲಿ ಒಬ್ಬ ಬ್ರಿಟಿಷ್ ಪ್ರಜೆ ಆ ಕಾಡನ್ನು ಅನ್ವೇಷಿಸಲು ಈಗ ಬರ್ತಿದ್ದಾನೆ ಯಾರು ಅನ್ನುವುದನ್ನ ಈ ಒಂದು ಪಾಠದ ಮೂಲಕ ತಿಳಿಯಪಡಿಸ್ಕೊಳ್ತಾ ಹೋಗೋಣ ಮೊದಲಿಗೆ ಅವರಿಗೆ ಹೊಸತನ್ನು ಶೋಧಿಸುವ ಅನ್ವೇಷಿಸುವ ಪ್ರವೃತ್ತಿ ಆನುಷಂಗಿಕವಾಗಿ ಹಾಯ್ದು ಬಂದಿರುವ ಗುಣ ಯಾರಿಗೆ ಬ್ರಿಟಿಷರಿಗೆ ಯಾವ ಒಂದು ಆನುಷಂಗಿಕವಾಗಿದೆ ಹೊಸ ಹೊಸತನ್ನು ಕಂಡುಹಿಡಿಯುವ ಅಥವಾ ಸಂಶೋಧಿಸುವಂತಹ ಒಂದು ಗುಣ ಅವರಿಗೆ ಆನುಷಂಗಿಕವಾಗಿ ಅಂದ್ರೆ ವಂಶವಾಹಿಯಾಗಿ ಬಂದಿರುತ್ತೆ ನಾವು ಹೆರಿಡಿಟಿ ಅಂತೂ ಆ ಥರ ಇರುತ್ತೆ ಅದರಲ್ಲಿ 1890 ಕಾರ್ವೆಲ್ ಮಾರ್ಸ್ 1890 ಯಾರು ಕಾರ್ವೆಲ್ ಮಾರ್ಸ್ ಕಾರ್ವೆಲ್ ಮಾರ್ಸ್ ನೋಡಿ ಎಷ್ಟನೇ 1890 ಕಾರ್ವೆಲ್ ಮಾರ್ಸ್ ಎಂಬ ಬ್ರಿಟಿಷರ ಕುದುರೆ ಏರಿ ಕೊಯಮತ್ತೂರಿನಿಂದ ದಕ್ಷಿಣಕ್ಕೆ 100 ಕಿಲೋಮೀಟರ್ ದೂರದಲ್ಲಿರುವಂತಹ ವಾಲ್ಪರೆಗೆ ಬಂದ ವಿದ್ಯಾರ್ಥಿಗಳ ಅರ್ಥ ಮಾಡ್ಕೊಳ್ಳಿ 1890 ಕಾರ್ವೆಲ್ ಮಾರ್ಸ್ ಎಂಬಂತ ಬ್ರಿಟಿಷ್ ಪ್ರಜೆ ಕುದುರೆ ಏರಿ ಕೊಯಮತ್ತೂರಿನ ದಕ್ಷಿಣಕ್ಕೆ 100 ಕಿಲೋಮೀಟರ್ ಇರುವಂತಹ ಈ ಒಂದು ವಾಲ್ಪರೆ ಎಂಬ ಕಾಡನ್ನ ಅನ್ವೇಷಣೆ ಮಾಡಲು ಬರ್ತಾನೆ ಜೀರುಂಡೆಗಳ ಗದ್ದಲ ತನ್ಮಯವಾಗಿದ್ದ ಕಗ್ಗತ್ತುಲ ಅರಣ್ಯವನ್ನ ಪ್ರವೇಶಿಸಿದ ಈ ಜೀರುಂಡೆ ಆ ಕಾಡಿನಲ್ಲಿ ಜೀರುಂಡೆಗಳ ಶಬ್ದ ಒಂದು ರೀತಿಯ ಭಯಂಕರವಾದ ಜೀಯನ್ನುವಂತ ಒಂದು ಶಬ್ದ ಆ ಒಂದು ಕಾಡಲ್ಲಿರುತ್ತೆ ನಾವು ರಸ್ತೆ ಅಕ್ಕಪಕ್ಕ ಸಂಜೆ 6 ಗಂಟೆ ನಂತರ ನಡ್ಕೊಂಡು ಹೋಗುವಾಗ ನಮಗೆ ಕೀಟಗಳ ಶಬ್ದ ಕೇಳಿಸುತ್ತೆ ಅಂತಹ ಸಂದರ್ಭದಲ್ಲಿ ನಾವು ಏನು ಕೀಟಗಳು ಅಂತೀವಿ ಅಂತದ್ರಲ್ಲಿ ವಾಲ್ಪುರೆ ಎಂಬ ಭಯಾನಕ ಅರಣ್ಯದಲ್ಲಿ ಏಕಾಂಗಿಯಾಗಿ ಒಬ್ಬೇ ಒಬ್ಬ ವ್ಯಕ್ತಿ ಕಾರ್ವೆರ್ ಮಾಸ್ ಎಂಬ ವ್ಯಕ್ತಿ ಕುದುರೆ ಏರಿ ಕಾಡದೊಳಗೆ ಪ್ರವೇಶಿಸ್ತಾ ಇದ್ದಾನೆ ಪ್ರವೇಶಿಸಿದ ತಕ್ಷಣವೇ ಅವನಿಗೆ ಜೀವಂಡೆಗಳ ಒಂದು ಗದ್ದಲ ಕೇಳಿಸ್ತಾ ಇದೆ ಕಾಡಿನ ಅನ್ವೇಷಣೆಗೆ ಬಂದ ಮಾಸ್ಗೆ ತಾನೊಂದು ಚಕ್ರವ್ಯೂಹದಲ್ಲಿ ಸಿಕ್ಕಿಬಿದ್ದಿರುವುದು ಅರಿವಾಗುವ ಅಷ್ಟರಲ್ಲಿ ತಡವಾಗಿತ್ತು ಕಾರ್ವೆರ್ ಮಾಸ್ ಏನೋ ನಾನು ಈಸಿಯಾಗಿ ಕಂಡಿಡ್ಬಿಡ್ತೀನಿ ಸುಲಭವಾಗಿ ಕಂಡಿಡ್ಬಿಡ್ತೀನಿ ಅಂತ ಅನ್ಕೊಂಡಿರ್ತಾನೆ ಆದರೆ ತಾನೊಂದು ಬಗೆದರೆ ಮಾನವ ಮತ್ತೊಂದು ಬಗೆಯವರು ದೈವ ಎಂಬ ರೀತಿಯಲ್ಲಿ ತಾನು ಅಂದುಕೊಂಡಷ್ಟು ಸುಲಭವಾಗಿರಲಿಲ್ಲ ಆ ಒಂದು ಕಾಡಿನ ಅನ್ವೇಷಣೆ ಸರಪಳಿಯಂತೆ ಮರದಿಂದ ಮರಕ್ಕೆ ತೂಗು ಬಿದ್ದಿದ್ದ 100 ಬಳ್ಳಿಗಳನ್ನು ಭೇದಿಸುವುದೇ ಒಂದು ಸವಾಲಾಗಿತ್ತು ಸರಪಳಿಗಳ ರೀತಿಯಲ್ಲಿ ಅಂದ್ರೆ ಬಳ್ಳಿಗಳು ಮರದಿಂದ ಮರಕ್ಕೆ ಏನಾಗಿತ್ತು ಹೋಗ್ಬಿಟ್ಟಿರ್ತವೆ ದಾರಿ ಇರಲಿಲ್ಲ ಆ ಬಳ್ಳಿಗಳನ್ನು ಕತ್ತರಿಸಿಕೊಂಡು ಮುಂದೆ ಹೋಗ್ಬೇಕಂತಂದ್ರೆ ಅತ್ಯಂತ ಕಷ್ಟವಾಗಿರುತ್ತದೆ ಕಾರ್ವೆ ಮಾಸ್ಗೆ ಇಂಥ ಸಮಯದಲ್ಲಿ ದಾರಿ ಸಾಗದೆ ಒಂದೆರಡು ರಾತ್ರಿ ಕಳೆದಾಗ ಕುದುರೆಯ ಮೇಲೆ ಹೇರಿಕೊಂಡು ಬಂದ ತಿನಿಸುಗಳೆಲ್ಲ ಮುಗಿಯುತ್ತಾ ಬಂದು ತಾನು ಮುಸುಳಿ ಬಂದ ದಾರಿಯನ್ನು ಮತ್ತೆ ಹುಡುಕುವ ಮರಳುವ ಪ್ರಯತ್ನವು ಸಫಲವಾಗಲಿಲ್ಲ ತಾನು ಯಾವಾಗ ಕಾಡಿನೊಳಗೆ ಪ್ರವೇಶಿಸ್ತಾನೋ ಅಲ್ಲಿ ಬಂದಿರುವಂತಹ ಅಡ್ಡೆ ತಡೆಯಲ್ಲಿರುವಂತಹ ಒಂದು ರೆಂಬೆ ಕೊಂಬೆ ಬಳ್ಳಿಗಳನ್ನು ಕತ್ತರಿಸ್ತಾ ಮುಂದೆ ಹೋಗ್ತಾನೆ ಅಷ್ಟರೊಳಗೆ 2-3 ದಿನದಲ್ಲಿ ತಾನು ಹೊತ್ತು ಬಂದಿರುವಂತಹ ಒಂದು ತಿಂಡಿ ಎಲ್ಲವೂ ಖಾಲಿಯಾಗುತ್ತಾ ಹೋಗುತ್ತೆ ಹೋದಪ್ಪ ನಾ ಬಂದಂತ ಕೆಲಸ ಆಗಲಿಲ್ಲ ಹೋಗಿ ವಾಪಸ್ ಹಿಂತಿರುಗೋಣ ಅಂತಂದ್ರೆ ಬಂದ ದಾರಿಯು ಸಹ ಕಾಡಿನಲ್ಲಿ ಗುರುತು ಸಿಗುತ್ತಿಲ್ಲ ಹಾಗಾಗಿ ತಾನೊಂದು ಚಕ್ರವ್ಯೂಹದಲ್ಲಿ ಸಿಕ್ಕಿಕೊಂಡಿದ್ದೇನೆ ಎನ್ನುವಂಥದ್ದು ನಿಧಾನವಾಗಿ ಕಾರ್ವೆರ್ ಮಾಸ್ಗೆ ಭಾಸವಾಗುತ್ತೆ ಎದುರಾದ ಸವಾಲಿಗೆ ಕುಗ್ಗದೆ ಮುಂದುವರೆದ ಮಾಸ್ಗೆ ಜನರು ಓಡಾಡಿ ಸವಿದಂತಿದ್ದ ಕಿರಿಹಾದಿ ಒಂದು ಗೋಚರಿಸಿತು
ತುಂಬ ಎಷ್ಟೆಲ್ಲ ಸವಾಲು ಸಮಸ್ಯೆಗಳನ್ನ ಎದುರಿಸ್ಕೊಂಡು ಸ್ವಲ್ಪ ಸ್ವಲ್ಪ ಮುಂದೆ ಹೋಗ್ತಿರುವಾಗ ಕಾಡಿನ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಜನರು ನಡೆದಿರುವಂತ ಒಂದು ಕಾಲುದಾರಿ, ಕಿರು ಹಾದಿ ಅಂದ್ರೆ ಕಾಲುದಾರಿ ಒಂದು ಕಾಣುತ್ತೆ. ಸ್ವಲ್ಪ ಧೈರ್ಯವನ್ನ ಓ ಈ ಭಾಗದಲ್ಲಿ ಜನರು ನಡೆದಿದ್ದಾರೆ ಎಂಬುದನ್ನು ಗಮನಿಸಿದಂತಹ ಕಾಲಧರ್ಮ ಅದೇ ಜಾಡ ಹಿಡಿದು ಮುಂದೆ ಹೋಗ್ತಾನೆ. ನೋಡಿ, ಅದೇ ಜಾಡ ಹಿಡಿದು ಸಾಗಿದಾಗ ನಾಲ್ಕಾರು ಪುಟ್ಟ ಗುಡಿಸಲಿಂದ ಹಾಡಿ ಪ್ರತ್ಯಕ್ಷವಾಯಿತು. ಆ ಒಂದು ಕಿರು ಹಾದಿಗೆ ಸಣ್ಣ ದಾರಿಯನ್ನು ನಡ್ಕೊಂಡು ಹೋದಾಗ ಸ್ವಲ್ಪ ಮುಂದೆ ಹೋಗುವಷ್ಟರಲ್ಲಿ ಒಂದು ಕಾಡಿನ ಮಧ್ಯ ಭಾಗದಲ್ಲಿ ಒಂದು ಐದಾರು ಮನೆಗಳು ಗುಡಿಸಲು ಸಣ್ಣ ಗುಡಿಸಲು ಇರುವಂತಹ ಒಂದು ಹಾಡಿ ಪ್ರತ್ಯಕ್ಷವಾಗುತ್ತೆ. ಅದನ್ನು ಕಂಡಂತಾನೆ, ಗುಡಿಸಿನ ಬಳಿ ಹತ್ತಾರು ಆದಿವಾಸಿಗಳಿದ್ದರು. ಗುಡಿಸಿನ ಬಳಿ ಯಾರಿದ್ರು? ಹತ್ತಾರು ಆದಿವಾಸಿಗಳು. ಆದಿವಾಸಿಗಳು ಯಾರು? ಕಾಡು ಮನುಷ್ಯರು, ಟ್ರೈಬ್ ಪೀಪಲ್ ಅಂತ ನಾವೇನು ಕರಿತೀವಿ. ಆ ಮನುಷ್ಯರು, ಕಾಡು ಜನರು ಅಲ್ಲೇ ಇರ್ತಾರೆ, ಅವ್ರು ನಾವು ಆದಿವಾಸಿಗಳು ಅಂತ ಕರಿತೀವಿ. ಮಾರ್ಸ್ನ ಕುದುರೆಯ ಪುರಪುಟದ ಸದ್ದಿಗೆ ದಿಗಿಲುಗೊಂಡರು. ಆ ಹತ್ತಾರು ಜನ ಆದಿವಾಸಿಗಳು ಇದ್ರಲ್ಲ, ಇದುವರೆಗೂ ಅವ್ರು ನೋಡಿರಲ್ಲ ಕುದುರೆಯನ್ನ. ಆ ಪುರದ ಒಂದು ಶಬ್ದ, ಪುರಪಟದ ಶಬ್ದಿಗೆ ಅಲ್ಲಿದ್ದಂತ ಎಲ್ಲಾ ಆದಿವಾಸಿಗಳೇನಂದ್ರೆ ಭಯಭೀತರಾಗ್ತಾರೆ. ಅದು ಅವರು ಆವರೆಗೂ ನೋಡಿರದ ಪ್ರಾಣಿ ಯಾವುದು? ಕುದುರೆಯನ್ನ ಈ ಆದಿವಾಸಿಗಳು ಅಲ್ಲಿಯವರೆಗೂ ನೋಡಿರುವುದಿಲ್ಲ. ಇದ್ಯಾವುದೋ ಒಂದು ವಿಚಿತ್ರ ಪ್ರಾಣಿ ಬಂದ್ಬಿಟ್ಟಿದೆಯಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿದ್ದಂತಹ ಹತ್ತಾರು ಆದಿವಾಸಿಗಳು ಭಯಭೀತರಾಗ್ತಾರೆ. ಅದರ ಜೊತೆಯಲ್ಲಿ ಟೋಪಿ ಧರಿಸಿದ ನಾಜೂ ಪೋಷಾಕಿನ ಮಾಸ್ ಇಂದ್ರ ಬಹುಶಃ ಗೊತ್ತೇ ಇರುತ್ತೆ, ಬ್ರಿಟಿಷ್ ಹೇಗಿರ್ತಾರೆ? ಕೆಂಪಗಿರ್ತಾರೆ. ಆದಿವಾಸಿ ನಮ್ ದ್ರಾವಿಡ ಜನ ನಾವೇಗಿರ್ತೀವಿ, ಸ್ವಲ್ಪ ಕಪ್ಪಗಿರ್ತೀವಿ. ಇದು ಒಮ್ಮೆ ಎರಡು ವಿಚಿತ್ರಗಳು ನೋಡ್ತಾರೆ ಅವರು. ಒಂದು ಇದುವರೆಗೂ ನೋಡಿರದಂತಹ ಪ್ರಾಣಿ ಕುದುರೆ, ಹಾಗೂ ಏಕಾಏಕಿ ಟೋಪಿ ಧರಿಸಿ ಒಳ್ಳೆಯ ದಿರಿಸು ಒಳ್ಳೆಯ ಬಟ್ಟೆ ಹಾಕಿರುವಂತಹ ಒಬ್ಬ ಬ್ರಿಟಿಷ್ ಪ್ರಜೆ, ಈ ಎರಡು ವಿಚಿತ್ರಗಳನ್ನು ಒಮ್ಮೆಲೆ ನೋಡಿದಂತಹ ಆದಿವಾಸಿಗಳು ಭಯಗೊಂಡು ಏನಪ್ಪ ಮಾಡ್ತಾರೆ ಅಂತಂದ್ರೆ, ಅವರಷ್ಟರಲ್ಲಿ ಏನ್ ಮಾಡ್ತಾರೆ, ಎರಡು ವಿಚಿತ್ರಗಳನ್ನು ಒಮ್ಮೆಲೆ ಕಂಡ ಅವರು ಹೆದರಿ ಮಕ್ಕಳನ್ನು ಎಳೆದುಕೊಂಡು ದಟ್ಟಡವಿಯಲ್ಲಿ ಮಿಂಚಿನಂತೆ ಮಾಯವಾದರು. ಯಾರು? ಆದಿವಾಸಿಗಳು. ಯಾಕೆ ಹೊರಟರು? ಅವರು ತಮ್ಮ ಪಾಡಿಗೆ ಅವರು ಗುಡಿಸಲಿದ್ದರು. ಒಬ್ಬ ಬ್ರಿಟಿಷ್ ಪ್ರಜೆ ಕುದುರೆಯಲ್ಲಿ ಬಂದ, ಜೊತೆಗೆ ಅವನು ನಾಜೂಕಾಗಿದ್ದಾನೆ, ಒಂದು ಟೋಪಿ ಹಾಕಿದ್ದಾನೆ, ಒಳ್ಳೆ ಡ್ರೆಸ್ ಹಾಕಿದ್ದಾನೆ, ಕಾಡು ಜನರಿಗೆ ಇದೆಲ್ಲ ಹೊಸತು. ಇದ್ಯಾವುದೋ ಬೇರೆ ಲೋಕದ ಪ್ರಾಣಿ ಬಂದ್ಬಿಟ್ಟಿದೆ, ಬೇರೆ ಲೋಕದ ಮನುಷ್ಯ ಬಂದ್ಬಿಟ್ಟಿದ್ದಾರೆ, ನಮ್ಮನ್ನು ಕೊಂಡೊಯ್ಯಲು ಅಂತ ಹೇಳ್ಬಿಟ್ಟು ಭಯಕ್ಕೆ ತಾವು ಮಕ್ಕಳು ಮರಿಗಳನ್ನ ತುಂಬ ಕಾಡಿನ ಐದು ನಿಮಿಷಕ್ಕೆ ಮಾಯ ಆಗ್ಬಿಟ್ಟಾರಂತೆ. ತನ್ನ ಸಾಹಸದ ಯಾತ್ರೆ ತಂದ ಫಲಶ್ರುತಿಯನ್ನು ಹೇಳಲು ಕುದುರೆ ಬಿಟ್ಟರೆ ಮಾಸ್ಗೆ ಬೇರೆ ಯಾರು ಇರಲಿಲ್ಲ. ಏನಪ್ಪ ಮಾಡೋದು, ಇಷ್ಟು ಕಷ್ಟಪಟ್ಟು ಬಂದೆ, ಇಲ್ಲಿ ನಾಲ್ಕು ಮಾತಾಡೋಣ ಅಂದ್ರೆ ಅವ್ರನ್ನ ನೋಡಿ ಭಯ ಬಿಟ್ಟು ಹೊರಟೋಗ್ಬಿಟ್ಟಲ್ಲ ಅಂತಬಿಟ್ಟು ಚಿಂತೆಗೆ ಈಡಾಗ್ತಾನೆ ಕಾರ್ವೆ ಮಾಸ್. ಅಸಹಾಯಕನಾಗಿ ನಿಂತಿದ್ದ ಮಾಸ್ಗೆ ಗುಡಿಸಿನಿಂದ ಏನೋ ಸದ್ದು ಬಂದಂಗಾಯಿತು. ಅಸಹಾಯಕವಾಗಿ ನಿಂತಿರ್ತಾನೆ, ಏನೋ ನಾನು ಬಂದಂತ ಕೆಲಸ ಆಗಲಿಲ್ವೇ, ಓಡೋಗ್ಬಿಟ್ರೆ ಅಂತ ಈ ಪರಿಸ್ಥಿತಿ ಇದ್ದಾಗ ಒಂದು ಗುಡಿಸಿನಿಂದ ಶಬ್ದ ಆಗುತ್ತೆ. ಏನೋ ಆ ಗುಡಿಸಿನಲ್ಲಿ ಶಬ್ದ ಆಗ್ತಿದೆ ಅಂತ ನೋಡಿದಂತ ಸಂದರ್ಭದಲ್ಲಿ ಒಬ್ಬ ಕಟ್ಟು ಮಸ್ತಾದ ಆದಿವಾಸಿ ಬರ್ತಾ ಇರ್ತಾನೆ, ಒಬ್ಬ ಧೈರ್ಯವಂತ ಆದಿವಾಸಿ ಅಲ್ಲಿರ್ತಾನೆ. ನೋಡಿ ಏನಪ್ಪ ಅಂದ್ರೆ, ಆ ಕಡೆ ನೋಡಿದ್ರೆ ಕಟ್ಟು ಮಸ್ತಾದ ಆದಿವಾಸಿ ಒಬ್ಬ ಬರುತ್ತಿದ್ದ. ಅವನ ಮುಖದಲ್ಲಿ ಧೈರ್ಯದ ಸುಳಿವನ್ನು ಕಂಡ ಮಾಸ್ ಸನ್ನೆಯ ಮೂಲಕ ಸ್ನೇಹವನ್ನು ಪ್ರಕಟಿಸಿದ. ಒಬ್ಬ ಕಟ್ಟು ಮಸ್ತಾಗಿ ದೃಢಕಾಯವಾಗಿರುವಂತಹ ಒಬ್ಬ ಆದಿವಾಸಿ ವ್ಯಕ್ತಿ ಗುಡಿಸಲಿಂದ ಬರ್ತಾ ಇರ್ತಾನೆ. ಅವನ ನೋಡಿ ಚಿನ್ನ ಒಂದು ಮುಖದ ಸನ್ನೆಯಿಂದನೇ ಒಂದು ಗೆಳೆತನವನ್ನು ಬೆಳೆಸ್ತಾನೆ ಕಾರ್ವೆರ್ ಮಾಸ್. ಯಾವತ್ತೂ ಅಷ್ಟೇ, ಹೊರಗಿನವರು ಸ್ಥಳೀಯರ ಮೇಲೆ ಏನೂ ಮಾಡಲು ಸಾಧ್ಯವಿಲ್ಲ. ಕಾರಣ ಏನಪ್ಪಂದ್ರೆ, ಹೊರಗಿನವರು ಏನಾದಿದ್ದಾಗ ಸ್ಥಳೀಯ ಜನನ್ನ ಎಲ್ಲ ಒಂದಾಗ್ತಾರೆ ಅಂತ ರೀತಿಯಲ್ಲಿ ಅರ್ಥಂತಹ ಕಾರ್ವೇರ್ ಮಾಸ್ ಅವನ ನಗುಮುಖದಿಂದಲೇ ಮಾತಾಡಿಸಿ ಆ ಕಾರು ಆದಿವಾಸಿಯೊಂದಿಗೆ ಸ್ನೇಹವನ್ನ ಪ್ರಕಟಿಸ್ತಾನೆ. ಅತ್ತ ಕಡೆಗಳು ಸೂಕ್ತ ಪ್ರತಿಕ್ರಿಯೆ ಬಂತು ಮಾಸ್ಗೆ. ಆ ಮನುಷ್ಯನೊಡನೆ ಸ್ನೇಹ ಸಂಪಾದಿಸಲು ಹೆಚ್ಚು ಸಮಯ ಬೇಕಾಗಿಲ್ಲ. ಈ ಮಾಸ್ನಲ್ಲ, ಈ ಮಾಸ್ ಅಲ್ಲಿ ಬಂದಂತ ಆದಿವಾಸಿಯ ಹತ್ರ ಒಳ್ಳೆ ಗೆಳೆತನ ಅಂದ್ರೆ ಫ್ರೆಂಡ್ಶಿಪ್ ಅನ್ನ ಮಾಡ್ಕೊತಾನೆ, ಫ್ರೆಂಡ್ಸ್ ಆಗ್ಬಿಡ್ತಾರೆ ಇಬ್ರು. ಕಾರಣ ಏನಪ್ಪ ಅಂತಂದ್ರೆ, ಮಾಸ್ಗೆ ಅನ್ವೇಷಣೆ ಮಾಡಲು ಅಲ್ಲಿ ಸ್ಥಳೀಯರ ಒಂದು ಸಹಕಾರ ಬೇಕು. ಸ್ಥಳೀಯರ ಸಹಕಾರವಿಲ್ಲದೆ ಕಾಡಿನಲ್ಲಿ ಹೋಗು ಬರುವಂತಹ ದಾರಿ ಮಾರ್ಗಗಳು ತಿಳಿಯದೆ ಅಸಹಾಯಕನಾಗ್ತೀನಿ ಅಂತ ಅರ್ಥಂತಹ ಕಾರ್ವೆ ಮಾಸ್ ಅಲ್ಲಿದ್ದಂತಹ ಆದಿವಾಸಿಯೊಬ್ಬನ ಸ್ನೇಹವನ್ನ ಬೆಳೆಸ್ತಾನೆ. ತೆರೆದ ಗುಡಿಸಿನಲ್ಲಿ ಇಬ್ಬರು ಬಿಡಾರ ಹಾಕಿದರು.
ತೆರೆದ ಗುಂಪಿನಲ್ಲಿಯೇ ಇಬ್ಬರು ಸಹ ಮಾತುಕತೆಗೆ ಅಲ್ಲೇ ಕೂತ್ಕೊಳ್ತಾರೆ. ಮಾರ್ಚ್ಗೆ ಪರಿಚಯವಾದದ್ದು ಪುಣಜಿ ಎಂಬ ಆದಿವಾಸಿ. ಮಾರ್ಚ್ಗೆ ಪರಿಚಯವಾದದ್ದು ಯಾರು? ಪುಣಜಿ. ಮಾಸ್ಗೆ ಪರಿಚಯವಾದಂತಹ ಒಬ್ಬ ಆದಿವಾಸಿ ವ್ಯಕ್ತಿಯ ಹೆಸರೇನು? ಪುಣಜಿ. ಪುಣಜಿ ಎಂಬ ವ್ಯಕ್ತಿಯ ಒಂದು ಪರಿಚಯ ಆದನೆ. ಅವನ ನೆರವಿನಿಂದ ಇಡೀ ಅರಣ್ಯವನ್ನೆಲ್ಲ ಮಾಸ್ ಅನ್ವೇಷಿಸಿದ. ಈ ಪುಣಜಿ ಎಂಬ ವ್ಯಕ್ತಿಯ ಸಹಕಾರದಿಂದ, ಈ ಆದಿವಾಸಿಯ ಸಹಕಾರದಿಂದ ಇಡೀ ಫಾರೆಸ್ಟ್ ಅಂದ್ರೆ ಇಡೀ ಕಾಡಿನ ಒಂದು ಬ್ಲೂ ಪ್ರಿಂಟ್ ಅಂದ್ರೆ ನೀಲ ನಕ್ಷೆಯನ್ನ ಹಾಕ್ತಾನೆ. ಯಾರು? ಕಾರ್ವೇರ್ ಮಾಸ್. ಪ್ರಕೃತಿಯನ್ನು ಆಸ್ವಾದಿಸುತ್ತಾ ತಾನು ಇಲ್ಲಿಯೇ ನೆಲೆಸಬೇಕೆಂದು ತೀರ್ಮಾನಿಸಿದ. ಈ ಪ್ರಕೃತಿಯನ್ನು ಆಸ್ವಾದಿಸುತ್ತಾ ಈ ಕಾಡಲ್ಲೇ ನನ್ನ ಜೀವನ ಕಳೆಯಬೇಕು ಅಂತ ಹೇಳ್ಬಿಟ್ಟು ಒಂದು ತೀರ್ಮಾನಕ್ಕೆ ಬಂದ್ಬಿಡ್ತಾನೆ ಕಾರ್ವೇರ್ ಮಾಸ್. ಪುಣಜಿಯ ಸಹಕಾರದಿಂದ ಸ್ಥಳೀಯರ ವಿಶ್ವಾಸ ಸಂಪಾದಿಸಿ ಇಡೀ ಪ್ರದೇಶದ ನಕ್ಷೆ ತಯಾರಿಸಿದ. ಪುಣಜಿಯ ಒಂದು ಸಹಕಾರದಿಂದ ಸ್ಥಳೀಯರು ಅಂದ್ರೆ ಲೋಕಲ್ ಜನರ ಒಂದು ವಿಶ್ವಾಸ ಗಳಿಸಿ ಇಡೀ ಒಂದು ಮ್ಯಾಪ್ ಅನ್ನು ತಯಾರಿಸ್ತಾನೆ. ಯಾರು? ಕಾರ್ವೇರ್ ಮಾಸ್. ಅಂದ್ರೆ ಆ ಕಾಡಲ್ಲಿ ಎಲ್ಲಿ ಕ್ರೂರ ಪ್ರಾಣಿಗಳಿವೆ, ಎಲ್ಲಿ ಬೆಟ್ಟ ಗುಡ್ಡಗಳಿವೆ, ಯಾವ ಭಾಗದಲ್ಲಿ ಚರಿ ಜರ್ಪಾತಗಳಿವೆ, ಯಾವ ಭಾಗದಲ್ಲಿ ಹುಲ್ಲುಗಾವಲುಗಳಿವೆ, ಯಾವ ರೀತಿ ನಾವು ಕಾಡಿನ ಹೊರಗೆ ಹೋಗಲು ಹಾಗೂ ನಗರ ಪ್ರದೇಶಕ್ಕೂ ಕಾಡೊಳಗೆ ಬರಕ್ಕೆ ದಾರಿ ಯಾವ ಸುಲಭವಾಗಿದೆ, ಎಲ್ಲಾ ರೀತಿಯಾದಂತಹ ಒಂದು ಮ್ಯಾಪ್ ಅನ್ನ ನಕ್ಷೆಯನ್ನ ತಯಾರಿಸ್ತಾನೆ ಕಾರ್ವೇರ್ ಮಾಸ್. ಜೊತೆಗೆ ಆಗಷ್ಟೇ ಭಾರತ ಪ್ರವೇಶ ಮಾಡಿದ್ದ ಚಹಾ ಗಿಡಗಳನ್ನು ತಂದು ನೆಟ್ಟ. ಜಸ್ಟ್ ಅಂತಾನೆ ಭಾರತಕ್ಕೆ ಒಂದು ಪರಿಚಯವಾಗಿರುತ್ತದೆ 1800 1800ರಲ್ಲಿ ಏನೋ ಚಹಾ ಬೀಜಗಳು, ಆ ಬೀಜಗಳನ್ನ ಆ ಕಾಡಿನಲ್ಲಿ ನೆಡ್ತಾನೆ. ವಾಲ್ಪರೈ ಕಾಡಿನ ಮುಂದಿರ್ತಿದ್ದಂಗ ದುರಂತದ ಮೂಲ ಬೀಜಗಳು ಚಹಾ ರೂಪದಲ್ಲಿ ಬಂದಿದ್ದವು. ಯಾವಾಗ ಕಾಲುವೇರ್ ಮಾಸ್ ಚಹಾ ಬೀಜಗಳನ್ನು ಆ ಕಾಡಿನಲ್ಲಿ ನೆಟ್ಟನೋ ಅಂದೆ ಈ ವಾಲ್ಪರೈ, ಈ ವಾಲ್ಪರೈ ಕಾಡಿನ ಒಂದು ಕಾಡಿನ ದುರಂತ ಅಭಿವೃದ್ಧಿ ತಂದ ದುರಂತಕ್ಕೆ ಕಾರಣವಾಗುತ್ತೆ ಅಂತ ಇಲ್ಲಿ ಕೃಪಾಕರ ಸೇನಾನಿ ಮತ್ತು ಕೆ ಪುಟ್ಟಸ್ವಾಮಿಯು ತಿಳಿಯಪಡಿಸ್ತಾ ಹೋಗ್ತಿದ್ದಾರೆ. ಹೊಸ ಜಾಗದಲ್ಲಿ ಚಹಾ ಗಿಡಗಳು ಹುಲಸಾಗಿ ಬೆಳೆಯಲಾರಂಭಿಸಿದವು. ಹೊಸ ಸ್ಥಳದಲ್ಲಿ ಬೀಜ ಚಹಾ ಬೀಜ ಆದ ಕಾರಣ ಅತ್ಯಂತ ಶಕ್ತಿವಂತವಾಗಿ ಚೆನ್ನಾಗಿ ಬೆಳೆದುವಂತೆ. ಮಾಸ್ ನಿಧಾನವಾಗಿ ಕಾಡು ಕಡಿಯುತ್ತಾ ಚಹಾ ಗಿಡವನ್ನು ಪಳಗಿಸುತ್ತಾ ತೋಟವನ್ನು ವಿಸ್ತರಿಸುತ್ತಾ ನಡೆದ. ಮಾಸ್ ನಿಧಾನವಾಗಿ ಕಾಡನ್ನು ಕಟ್ಕೊಂಡು ಕಟ್ಕೊಂಡು ಕಾಯಿಗೆ ಕಾಡನ್ನು ನಾಶ ಮಾಡ್ತಾ ಎಲ್ಲೆಲ್ಲಿ ಕಾಡು ಕೋಗಿ ಕಡಿತಾರೋ ಆ ಸ್ಥಳದಲ್ಲಿ ಚಹಾ ಬೀಜವನ್ನು ಉಳಿಮೆಯನ್ನು ಬಿತ್ತನೆಯನ್ನು ಮಾಡ್ತಾ ಇಡೀ ಕಾಡನ್ನ ನಾಶದ ಜೊತೆಗೆ ಚಹಾ ಬೀಜಗಳ ತೋಟವನ್ನು ವಿಸ್ತರಿಸುತ್ತಾ ಹೋಗ್ತಾ ಇದ್ದಾನೆ. ನೋಡಿ, ಸಮೃದ್ಧವಾಗಿ ಬೆಳೆದ ತೋಟವನ್ನ ಆನಂದಿಸುತ್ತಾ 1934ರಲ್ಲಿ ಹಸು ನೀಗಿದ ಕಾರ್ವೇರ್ ಮಾಸ್ ಇಡೀ ತನ್ನ ಚಹಾ ತೋಟವನ್ನು ನೋಡುತ್ತಾ ಆನಂದಿಸುತ್ತಾ 1930ರಲ್ಲಿ ತೀರಿಕೊಂಡನು. ಅಂದ್ರೆ ಹಸು ನೀಗಿದ ಅಂದ್ರೆ ತೀರಿಕೊಂಡನು. ಇಲ್ಲಿನ ಮುಂದೆಗೆ ನಮ್ಮ ಒಂದು ಪಾಠದ ಭಾಗ ಎರಡನೇ ರೀತಿಯಾಗಿ ಮಜದನ್ನ ತೆರೆದುಕೊಳ್ಳುತ್ತೆ. ಹೇಗಿದೆ ಎಂಬುದನ್ನ ನೋಡ್ಕೊಳ್ತಾ ಹೋಗೋಣ. ಮಾಸ್ ಚಹಾ ತೋಟದ ಯಶಸ್ಸು ಸ್ವಾತಂತ್ರ್ಯೋತ್ತರ ಭಾರತದ ಅಗ್ರಗಣ್ಯ ಕೈಗಾರಿಕೋದ್ಯಮಗಳು ಕೈ ಬೀಸಿ ಕರೆದವು. ಯಾವಾಗ ಚಹಾ ಸೊಪ್ಪು ಒಳ್ಳೆ ಫಲಿತಭರಿತವಾಗಿ ಬಂತು, ಅದನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಆಗತಾನೆ ಟೀ ಸೊಪ್ಪಿಗೆ, ಚಹಾ ಸೊಪ್ಪಿಗೆ ಒಂದು ಮಾರ್ಕೆಟ್ ಜಾಸ್ತಿ ಇರುತ್ತೆ, ಹಾಗಾಗಿ ಎಲ್ಲ ಕಾರ್ಖಾನೆಗಳು ಕೈ ಬೀಸಿ ಕರೆಯುತ್ತವಂತೆ, ಕೈಗಾರಿಕೋದ್ಯಮಗಳು ಅಲ್ಲಿ ಬರೋಕ್ಕೆ ಪ್ರಾರಂಭವಾಗ್ತವೆ. ಕಾಡಿನ ಗರ್ಭಪಾತಕ್ಕೆ ಮೊದಲಾಯಿತು. ಯಾವಾಗ ಚಹಾ ಸೊಪ್ಪಿಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಬೆಲೆ ಜಾಸ್ತಿ ಆಯಿತು ಆಗ ಇನ್ನಷ್ಟು ಕಾಡನ್ನು ನಾಶ ಮಾಡಿ ಚಹಾ ಗಿಡಗಳನ್ನು ಬೆಳೆಸೋದಕ್ಕೆ ನಡೀತದೆ. ಆ ಚಹಾ ಗಿಡಗಳು ಬೆಳೆಸುವ ರೂಪದಲ್ಲಿ ಕಾಡಿನ ಗರ್ಭಪಾತಕ್ಕೆ ಕಾರಣವಾಗುತ್ತೆ. ಅಂದರೆ ಕಾಡು ನಾಶ ಮಾಡ್ತಿದ್ದಾರೆ ಎಂಬ ಅರ್ಥ ಇಲ್ಲೇ ಕೊಡುತ್ತೆ. ಪ್ರಭಾವದ ಮೇಲೆ ಗಗನಚುಂಬಿ ಮರಗಳು ನೆರೆಕೊಂಡಿದವು. ಸುಮಾರು ನೂರಾರು ವರ್ಷಗಳಿಂದ ಬೆಳೆದು ಆಕಾಶದ ಎತ್ತರಕ್ಕೆ ಬೆಳೆದಿದ್ದಂಥ ಮರಗಳು ಯಾವುದೇ ಕಾರಣ ಇಲ್ಲದೆ, ಯಾರ ಪ್ರಭಾವ ಇಲ್ಲದೆ ಸಹ ದಿನಕ್ಕೂ ನೆಲಕ್ಕೆ ಉರುಳಿದವು. ಕಡಿದುಕೊಂಡು ಬಿಸಾಕಿದ್ದಾರೆ. ದಿಮ್ಮಿಗಳನ್ನು ಕೊಲ್ಲಲು ಕಾಂಟ್ರಾಕ್ಟರ್ಗಳು ಬಂದರು. ದಿಮ್ಮಿಗಳು ಅಂದ್ರೆ ಮರದ ಕೊಡುಗಳನ್ನು ಕಾಂಟ್ರಾಕ್ಟರ್ಗಳನ್ನ ಕೊಳ್ಳಲು ಯಾರು ಬರ್ತಾ ಇದ್ದಾರೆ? ಕಾಂಟ್ರಾಕ್ಟರ್ಗಳು ಬರ್ತಾ ಇದ್ದಾರೆ.
ಜೊತೆಗೆ ಫಲವತ್ತಾದ ಭೂಮಿಯಲ್ಲಿ ರಸ್ತೆ ನಿರ್ಮಾಣವಾಯಿತು. ನೀವು ಅರ್ಥ ಮಾಡ್ಕೋಬೇಕು ವಿದ್ಯಾರ್ಥಿಗಳೇ, ನಾ ಪಾಠದ ಪ್ರಾರಂಭದಲ್ಲಿ ಒಂದು ನರಪೀಳಿಯು ಒಬ್ಬ ವ್ಯಕ್ತಿಯು ಕಾಡಿನೊಳಗೆ ಹೋಗಲು ಆಸ್ಪದ ಇಲ್ಲದಂತಹ ಬೃಹತ್ತಾದ ಕಾಡು, ಅಂತಹ ಕಾಡಿನಲ್ಲಿ ಮನುಷ್ಯನಿಗೆ ದಾರಿಯೇ ಇರಲಿಲ್ಲ. ಆದರೆ ಈಗ ಆ ಒಂದು ಬೃಹತ್ತಾದ ಫಲವತ್ತಾದ ಕಾಡಿನ ಒಳಗೆ ಏನಪ್ಪ ಅಂತಂದ್ರೆ ಒಂದು ಹೈವೇಗಳನ್ನು ಮಾಡ್ತಿದ್ದಾರೆ, ರಸ್ತೆಗಳನ್ನು ಆಗ್ತಾ ಇದ್ದಾರೆ, ಕಂಟ್ರಾಕ್ಟರ್ ಬರ್ತಾ ಇದಾರೆ, ಟ್ರ್ಯಾಕ್ಟರ್ ಬರ್ತಾ ಇದೆ, ಟಿಲ್ಲರ್ ಬರ್ತಿದೆ, ಹಾಗೂ ಲಾರಿ ಬರ್ತಾ ಇದೆ. ನೋಡಿ ಎಷ್ಟು ನೇರ ಹೇಳ್ತಾರೋ ಹೊರಡಿದ್ರೆ ಹೊಗೆ ಉಗುಳುವ ಗಡಗಡ ಸದ್ದು ಮಾಡುವ ಲಾರಿ ಟ್ರ್ಯಾಕ್ಟರ್ಗಳು ಬರತೊಡಗಿದವು, ನೀರಂತೆ ನಾಶವಾಯಿತು. ಯಾವಾಗ ಅಭಿವೃದ್ಧಿ ಹೆಸರಲ್ಲಿ ಕೈಗಾರಿಕೋದ್ಯಮಗಳು ಈ ವಾಲ್ಪರೆ ಅಕ್ಕಪಕ್ಕ ಹುಟ್ಟಿಕೊಂಡವೋ ಆಗ ಇಡೀ ಕಾಡು ಸರ್ವನಾಶಕ್ಕೆ ಕಾರಣವಾಗುತ್ತದೆ. ಇಂಥ ಸಂದರ್ಭದಲ್ಲಿ ಅಲ್ಲಿ ಟ್ರ್ಯಾಕ್ಟರ್ಗಳು ಲಾರಿಗಳು ಟಿಲ್ಲರ್ಗಳು ಎಲ್ಲವೂ ಸಹ ಬರುತ್ತದೆ. ಇಷ್ಟು ದಿನ ಇದ್ದಂತಹ ಒಂದು ಮೌನವತ್ತೆ ನೀರವತ್ತೆ ಮೌನವತ್ತೆ ಈಗ ನಾಶ ಆಗಿಬಿಟ್ಟು ಎಲ್ಲಿ ಕೇಳಿದ್ರು ಸಹ ಶಬ್ದ. ನಿರುದ್ಯೋಗ ಸಮಸ್ಯೆಗೆ ಸಂಜೀವಿಯಂತಿದ್ದ ವಾಲ್ಪರೆ ಅರಣ್ಯದ ಮೇಲಿನ ಅತ್ಯಾಚಾರಕ್ಕೆ ಸರ್ಕಾರವೇ ಉತ್ತೇಜನ ನೀಡಿತು. ನಿರುದ್ಯೋಗಕ್ಕೆ ಒಂದು ಸಂಜೀವಿನಿಯಾಗಿತ್ತು. ಪ್ರತಿ ಯಾರೇ ಹೋಗಲಿ ಕಾಡಿನ ಯಾವುದೋ ಒಂದು ಕೆಲಸ ಸಿಗುತ್ತೋ ಅಂತ ಸಂಜೀವಿನಿಯಾಗಿರುವಂತಹ ಈ ವಾಲ್ಪರೆ ಒಂದು ಕಾಡಿನ ನಾಶಕ್ಕೆ ಸರ್ವನಾಶಕ್ಕೆ ಸರ್ಕಾರವೇ ಕಾರಣವಾಯಿತು. ಉದ್ಯಮಿಗಳಿಗೆ ಅನುಕೂಲವಾಗುವಂತೆ ವರ್ತಿಸಿತು. ಉದ್ಯಮಿಗಳು ಈ ಒಂದು ವ್ಯಾಪಾರಸ್ಥರಿಗೆ ಅನುಕೂಲವಾದಂತಹ ಕಾನೂನನ್ನು ಸರ್ಕಾರ ಮಾಡಿಕೊಡುತ್ತದೆ. ನಿಬಿಡ ಅರಣ್ಯಗಳೆಲ್ಲ ತೆರವಾಗಿ ಚಹಾ ತೋಟದ ಅನಂತ ಬಯಲಿನ ಪ್ರದೇಶಗಳೇ ಏಕಸ್ವಾಮ್ಯತೆ ಪಡೆದುಕೊಂಡವು. ಕಾಡು ನಾಶ ಆದ ಹಾಗೆಯೇ ಟೀ ಸೊಪ್ಪನ್ನು ಅಂದರೆ ಚಹಾ ಗಿಡಗಳನ್ನ ಉಳ್ತಾ ಹೋಗ್ತವೆ. ಆ ಚಹಾ ಗಿಡ ಬೆಳೆದು ನಿಂತ ನೋಡಕ್ಕೆ ಒಂದು ಅನಂತ ಬಯಲು ಏಕಸ್ವಾಮ್ಯತೆಯನ್ನು ಪಡೆದುಕೊಳ್ಳುತ್ತೆ. ನೋಡಲು ಒಂದೇ ಥರ ಇರುವಂತಹ ಒಂದು ಅರಣ್ಯವನ್ನು ನಾವಲ್ಲಿ ಕಾಣಬಹುದು. ಈಗ ಇಡೀ ವಾಲ್ಪರೆ ಹಸಿರು ಕಂಬಳಿ ಹೊದ್ದು ಮಲಗಿದಂತಿದೆ. ಒಂದಾನೊಂದು ಕಾಲದಲ್ಲಿ ಸಣ್ಣ ದಾರಿಯೂ ಇಲ್ಲದಂತಹ ಈ ಕಾಡಿನಲ್ಲಿ ಇವತ್ತು ಸಮುದ್ರದ ರೀತಿಯಲ್ಲಿ ನಿಂತ್ಕೊಂಡ್ರೆ ಎಲ್ಲಿ ನೋಡಲು ಸಹ ಚಹಾ ಗಿಡಗಳೇ ಕಾಣಿಸ್ತಾ ಇರುತ್ತೆ. ಅದು ಹೇಗಿದೆಪ್ಪ ಅಂತಂದ್ರೆ ಹಸಿರು ಕಂಬಳಿ ಹೊದ್ದು ಮಲಗಿದಂತಿದೆ. ಹಸಿರು ಕಂಬಳಿ ಹಾಕೊಂಡು ನಾವು ಮಲ್ಕೊಂಡ್ರೆ ಹೇಗೆ ಕಾಣಿಸ್ತೀವೋ ಆ ರೀತಿ ಇಡೀ ವಾಲ್ಪರೆ ಒಂದು ಚಹಾ ತೋಟದ ರೀತಿಯಲ್ಲಿ ಕಾಣಿಸ್ತಿದೆ. ಕಣ್ಣು ಕಾಣುವವರೆಗೂ ಚಹಾ ತೋಟದ ಅನಂತ ಬಯಲು ಕಾಡಿನಲ್ಲಿ ನಿಂತ್ಕೊಂಡು ಎಷ್ಟು ನೋಡಿದರೂ ಸಹ ಏನು ಕಾಣಿಸ್ತದೆ, ಈ ಚಹಾ ಗಿಡದ ಒಂದು ತೋಟಗಳು ಕಾಣಿಸ್ತಾ ಇವೆ. ದಿಗಂತಿನ ಅಂಚಿನವರೆಗೆ ಮಾಲೆ ಮಾಲೆಯಾಗಿ ಸಹಸ್ರ ಸಹಸ್ರ ಚದರ ಮೈಲುಗಳವರೆಗೆ ಹರಡಿರುವ ಇದು ಮಾನವ ಸಾಮರ್ಥ್ಯಕ್ಕೆ ದಕ್ಕಿದ ವಿಜಯ ಪತಾಕೆಯಂತಿದೆ. ದಿಗಂತಿನ ಅಂಚು ಅಂದರೆ ಭೂಮಿ ಆಕಾಶ ಒಂದಾಗುವಂತಹ ಒಂದು ಕಾಣಿಸಲು ಸಹ ಬರೀ ಚಹಾ ತೋಟವೇ ಕಾಣಿಸ್ತಾ ಇದೆ. ಇದು ಮನುಷ್ಯನು ಮಾಡಿದಂತಹ ಸಾಧನೆಯ ಒಂದು ಸಂಕೇತ ಮೇಲೆ ಪರೋಕ್ಷವಾಗಿ ಬೈತಿದ್ದಾರೆ. ವಾಲ್ಪರೆಗೆ ಹಿಂದಿನ ನಿರುದ್ಯೋಗ ಸಮಸ್ಯೆ ಸ್ವಲ್ಪ ನಿವಾಸದ ಸಮಸ್ಯೆ ನಿವಾಸದ ಹೆಗ್ಗಳಿಕೆ ಇದೆ. ಅದರ ಹಿಂದಿನ ಸೊಬಗು ಮತ್ತು ವೈಭವದ ಸಣ್ಣ ಕುರುವು ಸಿಗದಂತೆ ಉಳಿಯದಂತೆ ಮಾಡಿದ ಮಾನವ ಸಾಮರ್ಥ್ಯಕ್ಕೆ ಬಿಂಬವಾಗಿದೆ. ಅಂದರೆ ಸದ್ಯಕ್ಕೆ ವಾಲ್ಪರೆ ಸ್ವಲ್ಪ ಏನೋ ನಿರುದ್ಯೋಗ ಸಮಸ್ಯೆನ ನಿವಾರಿಸುತ್ತಾ ಇದೆ. ಆದರೆ ಅದರ ಹಿಂದಿನ ಸೊಬಗು ಮತ್ತು ವೈಭವದ ಸಣ್ಣ ಕುರು ಅಂದರೆ ಅದು ಹಿಂದೆ ಕಾಣುತ್ತಲ್ಲ ಜಲ ಜಲಪಾತಿಗಳು ಬೆಟ್ಟ ಗುಡ್ಡ ಪ್ರಾಣಿ ಪಕ್ಷಿಗಳು ಎಲ್ಲವೂ ಸರ್ವನಾಶ ಆಗಿದೆ. ಅದರ ಒಂದು ಸಣ್ಣ ಗುರುತು ಸಹ ಸಿದ್ಧತೆ ಮಾಡಿದಂಥದ್ದು ಮನುಷ್ಯನ ಸಾಮರ್ಥ್ಯಕ್ಕೆ ದಕ್ಕಿದ ಒಂದು ವಿಜಯ ಎಂದು ನಮ್ಮ ಉಲ್ಲೇಖಕರು ಹೇಳ್ತಾ ಇದ್ದಾರೆ. ಆದರೆ ಈ ಅಭಿವೃದ್ಧಿ ಅಲ್ಲಿ ಜೀವ ಸಂಕುಲ ಮೇಲೆ ಬೀರಬಹುದಾದ ದುಷ್ಪರಿಣಾಮದ ಬಗ್ಗೆ ಯಾರಿಗೂ ಅರಿವಿರಲಿಲ್ಲ. ನಾವೇನು ಮಾಡ್ತಾ ಇದ್ವಿ, ಕಾಡನ್ನ ಕಡಿದು ಚಹಾ ಗಿಡಗಳನ್ನು ಮಾಡ್ತಾ ಇದ್ವಿ, ಅಭಿವೃದ್ಧಿಯ ಪಕ್ಕದಲ್ಲಿ ಹೋಗ್ತಿದ್ದೀವಿ ಅಂತ ಯೋಚನೆ ಮಾಡ್ತೀವಿ. ಆದರೆ ಕಾಡು ನಾಶದೊಂದಿಗೆ ಆ ಪರಿಸರದಲ್ಲಿ ವಾಸ ಮಾಡ್ತಿದ್ದಂತಹ ಕಾಡು ಪ್ರಾಣಿಗಳು ಪಕ್ಷಿಗಳ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತೆ ಅಂತ ಯಾರೂ ಸಹ ಊಹಿಸಿರಲಿಲ್ಲ. ನೋಡೋಣ ಅವೆಂತಹ ಒಂದು ಪರಿಣಾಮ. ಕಾಲಾಂತರದಿಂದ ಈ ಕಾಡಿನಲ್ಲಿ ಆಧಿಪತ್ಯ ಸ್ಥಾಪಿಸಿಕೊಂಡು ಸ್ವಚ್ಛಂದವಾಗಿ ಬದುಕಿದ್ದ ಸಿಂಹ ಬಾಲದ ಕೋತಿಗಳ ಮೇಲೆ ಧ್ವಂಸವಾಯಿತು. ಅನಾದಿ ಕಾಲದಿಂದ ಭೂಮಿಗೆ ಕೆಳಗೆ ಇದೆ ಜೀವನ ನಡೆಸಿದ್ದಂತ ಸಿಂಹ ಬಾಲದ ಕೋತಿಗಳ ಸಂತತಿ ನಾಶ ಆಗ್ತಾ ಇದೆ. ಕಾಡಿನೆಲ್ಲೆಡೆ ಆವರಿಸಿದ ಅವರ ಸಂಖ್ಯೆ ಕ್ಷೀಣಿಸಿ ಕೇವಲ 2000ಕ್ಕೆ ಇಳಿದಾಗ ಇಡೀ ಜಗತ್ತೇ ಬೆಚ್ಚಿ ಬಿದ್ದಿತ್ತು. ಇಡೀ ಕಾಡಿನಾದಂತ ಸಾವಿರಾರು ಲಕ್ಷಾಂತರ ಸಿಂಹ ಬಾಲದ ಕೋತಿಗಳು ಆ ಕಾಡಲ್ಲಿ ವಾಸವಿತ್ತು.
yawaga kadan kardo total lagi jahat total lagi mar persalai to aga awalwar poti bilang marna homan itu tuh kadek saudara bilang santra poti itu tuh tahu musang ke kebala erdu saudara ke bandaga ini jagat tuh bece berut tuh apuru pada simma bahagia poti bilang santet ya omset nasta anci dari itu pasca bayar itu yuwasi apuru pada pada simma bahagia poti bilang itu awalnya tuh yang tuh sarwana asa adalah pilih yang mulia terhadap jodoh, namgil lalu bantu jagat tuh, pertanyaan mana utara? Itu rutin ya, kanimari ada nih, kan jiwa sempurna lu beri kiki bantu, yang orang semua bantu kuat ini adalah beri beri prani paksi beri sah, awo nasa bagi dengan sah beri kiki bertambah, adalah samian ini itu, awo berbagai ilmu mana dalam khasai bertambah, yang lalu dalam itu, agar namir mana dalam perasaan kali ya, yang lalu mungkin itu. Minci woda kalak ke, cinti si palaben mau emante. Itu orang yang lalas nasa agamile, anasa baik tu, ina sa baik pun tak mat nak punre. Ya udah, perayaannya bila, itu lekut bila, helteri. Walpare mat bila, pudu tortam emba thorta bila. Walpare kari na mati bahag bila. Pudu tortam emba, tau nu torta bila. Ini torta, perisal dambe lenda, ada cara ini saksi aje. Ini torta, ini udah walpare emba kari na perisal dambe lenda. ಅತ್ಯಾಚಾರಕ್ಕೆ ಇದೊಂದು ಸಾಕ್ಷಿಯಾಗಿ ನಿಂತಿದೆ ಇದು ಸುಮಾರು 400 ಎಕರೆ ಪ್ರದೇಶ ಈ ಪುದು ತೋಟಂ ಎಂಬಂತ ಪ್ರದೇಶ 400 ಎಕರೆಗಳ ಪ್ರದೇಶ ತೋಟವನ್ನು ಸೀಳಿರುವ ಡಾಂಬರ್ ರಸ್ತೆಯು ದೂರಕ್ಕೆ ಮಾಗುವ ಗಾಯದ ಕಳೆಯಂತೆ ತೋರುತ್ತದೆ ಈ 400 ಎಕರೆ ಪ್ರದೇಶದಲ್ಲಿ ಈ ಒಂದು ಡಾಂಬರ್ ರಸ್ತೆ ಮೈನ್ ರೋಡ್ ಆಗಿತ್ತಲ್ಲ ಆ ರಸ್ತೆ ಹೇಗಿದೆ ಅಂದ್ರೆ ಈ ಒಂದು ಗಾಯವಾಗಿ ಮಾಗಿರುತ್ತಲ್ವ ಒಣಗಿರುತ್ತ ಗಾಯದ ಗುರುತು ತರ ಕಾಣಿಸ್ತಾ ಇದೆ ಅಂತೆ ನೋಡಿ ನೆಲೆ ತಪ್ಪಿದ ಸುಮಾರು 30 ಸಿಂಹಪಾಲದ ಕೋತಿಗಳು ಇಲ್ಲಿ ಆಶ್ರಯ ಪಡೆದಿವೆ ಎಲ್ಲ ಕಡೆಗೆ ಒಂದು 30 ಸಿಂಹಪಾಲದ ಕೋತಿಗಳು ಈ ಪುದು ತೋಟಂ ಎಂಬಂತ ತೋಟದಲ್ಲಿ ವಾಸ ಮಾಡುತ್ತಿವೆ ಅಂತೆ ಎಂದು ಭೂಸ್ಪರ್ಶವನ್ನೇ ಮಾಡದೆ ವೃಕ್ಷವಾಸಿಗಳಾಗಿ ಬದುಕುತ್ತಿರುವ ಈ ವಾನರಕುಲಕ್ಕೆ ಅಸಾಧ್ಯ ಸನ್ನಿವೇಶಗಳು ಎದುರಾಗುತ್ತಿವೆ ಇಡೀ ಜೀವನದಲ್ಲಿ ಎಂದೂ ಸಹ ಭೂಮಿ ಮೇಲೆ ಕಾಲಿಡದೆ ಮರಗಳಲ್ಲಿ ವಾಸಿಯಾದಂತಹ ವೃಕ್ಷ ವಾಸಿಗಳು ಎಂದು ಹೆಸರು ಪಡೆದಿದ್ದಂತಹ ಈ ಒಂದು ವಾನರ ಕುಲಕ್ಕೆ ಅಂತಂದ್ರೆ ಸಿಂಹ ಪಾಲದ ಕುಲಕ್ಕೆ ಎಂದೋ ಬಂದಂತಹ ಒಂದು ಕಷ್ಟಗಳ ಪರಿಸ್ಥಿತಿಗಳು ಈಗ ಬಂದಿವೆ ವೃಕ್ಷ ವಾಸಿಗಳ ಕುಲಕ್ಕೆ ಈಗ ಮರದಿಂದ ಮರಕ್ಕೆ ಹಾರುವಂತಿಲ್ಲ ಮೊದಲು ಪ್ರೀತಿ ಈ ಕಾಡಿನಲ್ಲಿ ಮರದಿಂದ ಮರದಿಂದ ನಡ್ಕೊಂಡು ಹೋಗ್ತಿದ್ವು ಈಗ ಈ ಕಾಡಿನಲ್ಲ ಮರಗಳು ಕಳೆದ ಕಾರಣ ಅಲ್ಲೊಂದಲ್ಲೊಂದೆಲ್ಲೋ ಮರ ಇರೋ ಕಾರಣ ಈ ಮರದಿಂದ ಆ ಮರಕ್ಕೆ ಜಂಪ್ ಮಾಡಲು ಅಥವಾ ಜಿಗಿಯಲು ಸಾಧ್ಯವಾಗದೆ ಈ ಮರದಿಂದ ಆ ಮರಕ್ಕೆ ಇಳಿದು ನಡ್ಕೊಂಡೇ ಹೋಗಬೇಕಾದಂತ ಪರಿಸ್ಥಿತಿ ಎದುರಾಗಿದೆ ವೃಕ್ಷವಾಸಿಗಳ ಕೋತಿಗಳು ಈಗ ಮರದಿಂದ ಮರಕ್ಕೆ ಹಾರುವಂತಿಲ್ಲ ಬದಲು ನೆಲಕ್ಕೆ ಇದ್ದು ಡಾಂಬರ್ ರಸ್ತೆ ದಾಟಿ ಮತ್ತೊಂದು ಮರ ಹತ್ತಬೇಕು ರಸ್ತೆ ದಾಟುವಾಗ ನಾಗರಿಕ ಬುದ್ಧಿ ಇಲ್ಲದ ಹಲವಾರು ಕೋತಿಗಳು ಈಗಾಗಲೇ ವಾಹನಕ್ಕೆ ಸಿಕ್ಕಿ ಅಂಗವಿಕಲ ಈ ಕಡೆಯಿಂದ ಆ ಕಡೆ ಮರಕ್ಕೆ ಅಂತರ ದೂರ ಇರುವ ಕಾರಣ ಜಿಗಿಲಾಗದಿದ್ದಂತ ಪರಿಸ್ಥಿತಿಯಲ್ಲಿ ಕೋತಿಗಳು ಏನ್ ಮಾಡ್ತವೆ ಈ ಮರದಿಂದ ಹಿಡಿದು ಈ ಡಾಂಬರ್ ರಸ್ತೆಯನ್ನು ದಾಟಿ ಮತ್ತೊಂದು ಮರ ಇರುವಂತ ಸಂದರ್ಭದಲ್ಲಿ ನಾಗರಿಕ ಬುದ್ಧಿ ಇಲ್ಲದಂತ ಕೋತಿಗಳು ಹಲವಾರು ವಾಹನಗಳಿಗೆ ಸಿಲುಕಿ ಕೆಲವೊಂದು ಅಂಗವಿಕಲ ಬಂದಿವೆ ಕೆಲವೊಂದು ಸತ್ತೆ ಹೋಗಿವೆ ಎಂದು ಲೇಖಕರು ತಿಳಿಯಪಡಿಸಿದ್ದಾರೆ ಅವರಿಗೆ ಆಹಾರ ನೀಡುತ್ತಿದ್ದ ಮರಗಳು ಕ್ಷೀಣಿಸಿವೆ ಕಾಡಿನಲ್ಲಿ ಅವರಿಗೆ ಬೇಕಾದಂತ ಆಹಾರ ಸಿಕ್ಕಿತ್ತು ಯಾವಾಗ ಕಾಡನ್ನು ಸರ್ವನಾಶ ಮಾಡಿ ನಾವೇನ್ ಮಾಡಿ ತೋಟಗಳನ್ನಾಗಿ ಪರಿವರ್ತಿಸುವ ಆಗ ಅವು ಏನಾಯ್ತು ಒಂದು ರೀತಿಯಾದ ಸಹಾಯಕರಾಗಿ ನಿಂತಿವೆ ಅವುಗಳಿಗೆ ದಯಾಮೃತ್ಯು ಕಣಿಸಲು ಕಾನೂನಿನಲ್ಲಿ ಅವಕಾಶವಿಲ್ಲ ಮಸ್ತಿ ಇಲ್ಲಿ ಅಂತಂದ್ರೆ ಆ ಕೋತಿಗೆ ದಯಾಮೃತ್ಯು ಕೊಡೋದಕ್ಕೂ ಸಹ ಕಾನೂನಿನಲ್ಲಿ ಯಾವುದೇ ಆದಂತಹ ಒಂದು ಕಾನೂನಿನಲ್ಲಿ ಅವಕಾಶವಿಲ್ಲ ಏಕೆಂದರೆ ಅವು ಕೆಂಪು ಪಟ್ಟಿಗೆ ಸೇರಿರುವಂತ ಜೀವಿಗಳು ಅಂದ್ರೆ ಅವು ಅಳಿವಿನ ಅಂಚಿನಲ್ಲಿರುವ ಜೀವಿಗಳ ಕಾರಣ ಅವುಗಳ ದಯಾಮೃತ್ಯಗೆ ಕಾನೂನಿನಲ್ಲಿ ಯಾವುದೇ ರೀತಿಯಾದಂತಹ ಒಂದು ಅವಕಾಶವಿಲ್ಲ ಬೇರೆಡೆಗೆ ಸ್ಥಳಾಂತರಿಸುವ ಕ್ರಿಯೆಯಲ್ಲೂ ಅಧಿಕ ಸ್ಥಾನವನ್ನು ಸಹ ಹೋಗಿ ಆ ಕೋತಿಗಳನ್ನ ಎಲ್ಲಾ ದಿಕ್ಕಿನಲ್ಲಿ ಸೂರ್ಯಲ್ಲೋ ಬೆಳೆಗಳನ್ನು ಅಂದ್ರೆ ಅದು ಹಿಡಿಯುವಾಗ ಆ ಕೋತಿಗಳು ಸತ್ತೋಗ್ತವೆ ಅನ್ನೋ ಭಯಕ್ಕೆ ಕೋತಿಗಳನ್ನ ಸ್ಥಳಾಂತರಿಸುವ ಕಾರ್ಯಕ್ಕೂ ಹೋಗುತ್ತಿಲ್ಲ ಇದರಿಂದಾಗಿ ವಿಜ್ಞಾನಿಗಳು ಅರಣ್ಯ ಇಲಾಖೆಯವರ ಸಹಾಯಕರಾಗಿದ್ದಾರೆ ಬದುಕುಳಿಯಲು ಅವು ಊರಿನ ಅಂಗಳದ ಕಸದ ತೊಟ್ಟಿಗಳಲ್ಲಿ ಆಹಾರ ಹುಡುಕುತ್ತಾ ಬದುಕು ನುಗ್ಗುತ್ತಿವೆ ಅಂತಂದ್ರೆ ಇವುಗಳು ತಮ್ಮ ಬದುಕನ್ನು ನಿಲ್ಲಿಸುವುದಕ್ಕಾಗಿ ಏನ್ ಮಾಡ್ತವೆ ಅಸಹಾಯಕರಾಗಿ ನಿಂತಿದ್ದಾರಂತೆ ವಾಲ್ಪರೈನ ಸಮಸ್ಯೆ ಕೇವಲ ಸಿಂಹಪಾಲದ ಕೋತಿಗಳಿಗಷ್ಟೇ ಸೀಮಿತವಾಗಿಲ್ಲ ವಾಲ್ಪರೈನ ಸಮಸ್ಯೆ ಕೇವಲ ಸಿಂಹಪಾಲದ ಕೋತಿಗಳಿಗೆ ಮಾತ್ರ ಸೀಮಿತವಾಗಿಲ್ಲ
Wanita lewahan itu sendiri, Sri Manta Pradesh yang dipunyai sekolah itu, itu ika tertarik sendiri, wal pare semesta, kebala, Himma Bhala Puti lewahan semesta matra Allah. Wanita lewahan itu sendiri, Sri Manta Pradesh yang dipunyai sekolah itu, itu wal pare, ika tertarik sendiri, antar rasmi budaya mana lo, wal pare ya artika tiga tiga, tundu tandive, putur tandive, ada antar rasmi budaya mana. Wal perena arti kastiti ke kutu tandive antara modalin nastu beli ke modalin nastu bela ika caha tuan kerjanya caha dagni illa. Wisma market le caha beli ke kusidja. Rabtuah ini muka gondo caha tuan nastu tandive budi kuliru tuan damali kalau utpal naave cawan kereta gula suwa aniruwa ite antara antara. Awak antar rasmiya maru pertel caha je beri ke kerjanya itu agak pure ke kerjanya itu beri ke lada pure ke hega sadya agak ini untuk walpare ini dengan karkhana ini dengan malikuru tama karkhana ini dengan karmi karena udjog dengan yaudhe karena korang tegak tera entah pada setelah nirudjog dengan samasya ecaka hote. Kanggalah kami kerja, kempu bau itu hidup orang tak kesajian kita le. Iga lulusan nyayak kali, kempu bau itu hidup, pertimbangan yang lain mati dalam le, walau perihal le, kerajaan ke mana misalnya kita le, kerajaan ke mana memandu mana selesa le, adre, ya ada ke, pandis sudah le, adre, budu kuasa nak beli ya, berapa sih lo, sih sudah le, mati awal budu kasih mati ya udah. Sarkar dalam hidupnya, adik putra bagi lebih setaya. Hingga wal perenilai hidupnya wibawa illah, haga ini wal perenilai hidupnya wibawa, hingga illah. Karena yang pentingnya, duit itu yang mereka tu kacaman tu, jauh le, sahupai itu, umur rupai itu kacaman tu, illah sahupai kacaman tu, jauh le, hanya yang sudah dah, na orang sah yang kacaman pun le, salam mereka mereka tu, terus dia anil waya waktu deh. Prasanta nirvate kunnilla dadu kaldale kaadalli janre irtailla yavade vahana vagli bere shabdallagi bartailla kevala prani pakshigala koogu shabda nadallu bitre uladanta shabda irtailla adare ivattu tapro dillaru jana janguli lakshakku adhika jana serbittalle idi kaadanna ond reetiyagi manava nirmita vadanta ond pradeshanagi rupiskabittare. Kadang musirnya, misalnya sudah warna rakyatnya hilang, kalau memang ada musir dalam semua bahasa dan kau cikla, sabda, akhirnya hilang. Betuloh, yantra gila, kerkasa sabdo, ikan dalam misteri gila undoh, sabda. Di mana tiap karmi kara, meramani gila, ceduli gila, pertipati gila, bandu, muskara, nuri, pertipati sebekala semua bahasa dan kau cikla, yello adiki, tamu awan itu ya di mana ini sudah dijual di depan raya. Tumbuh, ane nasta mukai jari adre, semua bahar dah kocik lagi. Papa, awie bayi lada kahana, awie logo kerebe, adre manusia ni serpondo, ida manusia ni, perti perti ni mati ni. Manusia la sulbe lada kala kita walpare ni.